ಚಂದನ್ ನೀನು ಏನು ಹೇಳ್ತಿದ್ದೀಯಾ ನನಗೊಂದು ಅರ್ಥ ಆಗ್ತಿಲ್ಲ ನನ್ನ ತಲೆನೂ ಸರಿಯಾಗಿ ಕೆಲಸ ಮಾಡ್ತಿಲ್ಲ ನೀನು ಹೇಳೋದು ಒಂದು ನನ್ನ ತಲೆಗೆ ಹೋಗ್ತಿಲ್ಲ ನನ್ನ ಅಸಹಾಯಕತೆನ ನನ್ನ ಪರಿಸ್ಥಿತಿನ ಈ ಮನೆಯಲ್ಲಿ ಯಾರು ಅರ್ಥ ಮಾಡ್ಕೊಂತಿಲ್ಲ ನಾನು ಏನೇ ಮಾಡಿದ್ರು ಅದು ತಪ್ಪು ಕಾಣಿಸ್ತಿರಬಹುದು ಆದ್ರೆ ಚಂದು ಅದರಿಂದ ಒಂದು ಒಳ್ಳೆ ಉದ್ದೇಶ ಇದೆ ರಾಮ ಗಂಧನ್ ರಾಮು ಇಷ್ಟೊತ್ತಲ್ಲಿ ಇಬ್ರು ಏನು ಮಾಡ್ತಿದೀರಾ ಇಷ್ಟೊತ್ತಲ್ಲಿ ಏನು ಮಾತಾಡ್ತಿದೀರಾ ಮಾತಾಡೋಕೆ ಇದು ಸರಿಯಾದ ಸಮಯನು ಅಲ್ಲ ಮಾತಾಡೋಕೆ ಏನು ಉಳಿದು ಇಲ್ಲ ಎಲ್ಲ ಆಗಿ ಹೋಗಿದೆ ಹೋಗಿ ಮಲ್ಕೊಳ್ಳಿ ಚಿನ್ನು ಎಲ್ಲಿದ್ದಾಳೆ ಏನು ಮಾಡ್ತಿದ್ದಾಳೆ ಅವಳು ಹೊಟ್ಟೆಗೆ ಹಿಟ್ಟು ಸರಿಯಾಗಿ ತಿನ್ನಲೋ ಇಲ್ವೋ ಅವಳಿಗೆ ನೀರು ನೆರಳು ಸರಿಯಾಗಿ ಸಿಕ್ಕಿದೆಯೋ ಇಲ್ವೋ ಆ ದೇವರಿಗೆ ಗೊತ್ತು ನಾಳೆ ಮೊದಲು ಚಿನ್ನು ಎಲ್ಲಿದ್ರು ಹೋಗಿ ಹುಡುಕಿಕೊಂಡು ಮನೆಗೆ ಕರ್ಕೊಂಡು ಬರಲೇಬೇಕು ಅವಳಿಗೆ ಮನೆಯಲ್ಲಿ ಇರೋ ತನಕ ಎಲ್ಲರನ್ನು ಎಷ್ಟು ಚೆನ್ನಾಗಿ ಆರೈಕೆ ಮಾಡಿದ್ಲು ಎಷ್ಟು ಚೆನ್ನಾಗಿ ನೋಡ್ಕೊತಿದ್ಲು ಅವಳಿಗೆ ಮನೆ ಬಿಕು ಅಂತ ಇದೆ ತಾತ ಊಟ ಮಾಡಿದ್ರ ತಾತ ಮಾತ್ರೆ ತಗೊಂಡ್ರ ಅಂತ ಎಲ್ಲ ಕೇಳ್ತಾ ಇದ್ದೆ ಈಗ ಅವಳ ಧ್ವನಿಯೇ ಇಲ್ಲವಾಗಿದೆ ನಾಳೆ ಬೆಳಿಗ್ಗೆ ಎದ್ದ ತಕ್ಷಣ ಮೊದಲು ಅವಳನ್ನ ಹುಡುಕಬೇಕು ಹೋಗಿ ಮಲ್ಕೋ ಹೋಗಿ ಸರಿ ತಾತ ಗುಡ್ ನೈಟ್ ನಾನು ಯಾವತ್ತೋ ನಿನ್ನ ಅರ್ಧದಾರಿಯಲ್ಲೇ ಕೈ ಬಿಟ್ಟು ಹೋಗಿದ್ದೀನಿ ನೀನು ಯಾವಾಗ ಸಿಕ್ತಾಗ್ಲೂ ನಿನ್ನ ಕೈ ಹಿಡಿಬೇಕು ಅನ್ಕೊಂಡಾಗೆಲ್ಲ ನಿನ್ನ ಕೈ ಕೊಡದೆ ಓಡೋಗಿದ್ದೀಯ ನನ್ನ ದೇವರು ಯಾವತ್ತೂ ನನ್ನ ಕೈ ಬಿಟ್ಟಿಲ್ಲ ನಿಮ್ಮ ಕೈನಾಗ ನಾನು ತಾಳಿ ಕಟ್ಟಿಸ್ಕೊಂಡಿದ ತಕ್ಷಣನೇ ನೀವು ನನ್ನ ದೇವರು ಆಗ್ಬಿಟ್ರಿ ಅವತ್ತು ದೇವರಂಗ ಬಂದು ಕಾಪಾಡಿದ್ರಿ ಇವತ್ತು ದೇವರಂಗ ಬಂದು ಕಾಪಾಡಿದ್ರಿ ನಾನು ಯಾವತ್ತೇ ಕಷ್ಟದಲ್ಲಿದ್ರು ನೀವು ಬಂದು ಕಾಪಾಡ್ತೀನೋ ಅನ್ನೋ ನಂಬಿಕೆ ನನಗದೆ ನನ್ನನ್ನು ಕ್ಷಮಿಸು ಲಚ್ಚಿ ನಾನು ನಿನ್ನ ಅಣ್ಣನಿಗೆ ಕೊಟ್ಟ ಮಾತಾಗಲಿ ನಿನ್ನ ತಾತಮ್ಮಂಗೆ ಕೊಟ್ಟ ಮಾತಾಗಲಿ ಉಳಿಸ್ಕೊಳ್ಳೋಕ್ಕಾಗಲೇ ಇಲ್ಲ ನಿನಗೇನಾದರೂ ಹೆಚ್ಚು ಕಮ್ಮಿ ಆದರೆ ಈ ಜನ್ಮದಲ್ಲಿ ನನ್ನನ್ನು ಯಾರು ಕ್ಷಮಿಸೋಕೆ ಸಾಧ್ಯನೇ ಇಲ್ಲ ಈಗ ನಾನೇನು ಮಾಡಬೇಕು ನಿನ್ನನ್ನು ಎಲ್ಲಿ ಅಂತ ಹುಡುಕಬೇಕು ನನಗಂತೂ ಒಂದು ಅರ್ಥ ಆಗ್ತಿಲ್ಲ ನಿನ್ನ ಒಳ್ಳೆಯದಕ್ಕೋಸ್ಕರ ಏನೋ ಮಾಡ್ತೀನಿ ಅಂದ್ಕೊಂಡೆ ಆದರೆ ನಾನು ಮಾಡೋದ್ರಿಂದ ನಿನಗೆ ಏನು ಒಳ್ಳೆಯದು ಆಗ್ತಾ ಇಲ್ಲ ಪಾರ್ವತಿ ಶ್ವೇತ ಅಳಬೇಡಿ ಅಳೋದ್ರಿಂದ ಸಮಸ್ಯೆ ಬಗೆಹರಿಯೋದಿಲ್ಲ ನಾನು ರಾಮು ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟು ಬರ್ತೀವಿ ಆದರೆ ಸಮಸ್ಯೆ ಏನಪ್ಪ ಅಂದರೆ ನಮ್ಮ ಹತ್ರ ಚಿನ್ನದು ಒಂದೇ ಒಂದು ಫೋಟೋ ಕೂಡ ಇಲ್ಲ ಚಿನ್ನು ಫೋಟೋ ಒಂದು ಇದ್ದಿದ್ರೆ ಎಲ್ಲ ತುಂಬ ಸರಾಗ ಆಗ್ತಿತ್ತು ಅಪ್ಪ ನನಗೊಂದು ಐಡಿಯಾ ಹೊಳಿತಾ ಇದೆ ಗೊಂಬೆ ಹತ್ರ ಚಿನ್ನು ಫೋಟೋ ಇದ್ರೂ ಇರಬಹುದು ಕೇಳ ಬೇಡ ಶ್ವೇತಾ ಶ್ರುತಿಗೆ ಈ ವಿಷಯ ಗೊತ್ತಾದ್ರೆ ದೊಡ್ಡ ರಾಧ ಅಂತಾನೆ ಆಗ್ಬಿಡುತ್ತೆ ಸದ್ಯಕ್ಕೆ ಅವಳಿಗೆ ಈ ವಿಷಯ ಗೊತ್ತಾಗದೇ ಇರೋದೇ ಒಳ್ಳೇದು ರಾಮು ಇಷ್ಟು ಹೊತ್ತಾದ್ರೂ ಯಾಕೋ ಇನ್ನೂ ನನಗೆ ಕಾಫಿ ಕೊಟ್ಟಿಲ್ಲ ನಾನೇ ಇಲ್ಲಿಗೆ ಬಂದು ನೀನೇನ ಕಾಫಿ ಕೇಳಬೇಕಾ ಬೆಳಗ್ಗೆ ಆದರೆ ಕಾಫಿ ಕೊಡಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ಲ ನಿಮಗೆ ಒಂದು ನಿಮಿಷ ರೆಡಿ ಇದೆ ತಂದು ಕೊಡ್ತೀನಿ
ಏನು ಬೆಳಗ್ಗೆ ಬೆಳಗ್ಗೆನೇ ಏನೋ ಚರ್ಚೆ ಶುರುವಾಗಿದೆ ಮತ್ತೆ ಕಾಫಿ ಚಿನ್ನ ಕಾಣಿಸ್ತಿಲ್ವಲ್ಲ ಅದಕ್ಕೆ ನಾನು ತಾತ ಪೊಲೀಸ್ ಸ್ಟೇಷನ್ ಗೆ ಹೋಗಿ ಕಂಪ್ಲೇಂಟ್ ಕೊಡೋಣ ಅಂತ ಮಾತಾಡ್ಕೊಂತಿದ್ವಿ ಕಂಪ್ಲೇಂಟ್ ನ ಯಾವಾಗ ಬೇಕಾದರೂ ಕೊಡಬಹುದು ಮೊದಲು ಹೋಗಿ ತಿಂಡಿ ಮಾಡು ನನಗೆ ಆಫೀಸ್ ಗೆ ಲೇಟ್ ಆಗುತ್ತೆ ಅಕ್ಕ ಈ ಸ್ವಲ್ಪನು ಹೃದಯವಂತಿಕೆ ಅನ್ನೋದೇ ಇಲ್ವಾ ಮನೆ ಕೆಲಸದವಳು ಮನೆ ಬಿಟ್ಟು ಹೋದ್ರೆ ನೀವು ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದ್ದೀರಾ ಪೊಲೀಸ್ ಕಂಪ್ಲೇಂಟ್ ಕೊಡೋದು ಅನ್ನೆಸೆಸರಿ ಸುಮ್ಮನೆ ಟೈಮ್ ವೇಸ್ಟ್ ಏ ರಾಮು ಮೊದಲು ಹೋಗಿ ತಿಂಡಿ ಮಾಡು ಟೈಮ್ ವೇಸ್ಟ್ ಮಾಡಬೇಡ ಕುಮದ ಸ್ವಲ್ಪ ವಿನಯ ವಿವೇಕದಿಂದ ಮಾತಾಡೋದನ್ನ ಕಲಿ ತಾತ ಯಾರು ಎಲ್ಲಿಗೆ ಹೋಗೋದು ಬೇಡ ನಾನು ರಾಮು ಪೊಲೀಸ್ ಸ್ಟೇಷನ್ಗೆ ಹೋಗಿ ಬರ್ತೀನಿ ಕುಮದತ್ತ ಆಫೀಸಲ್ಲಿ ನಿಮಗೆ ತುಂಬ ಕೆಲಸ ಇದೆ ದಯವಿಟ್ಟು ಆನ್ ದಿ ವೇ ತಿಂಡಿ ತಿನ್ಕೊಂಡು ಹೋಗಿ ರಾಮು ಕೆಳಕಾಯ್ತಾ ಇರ್ತೀನಿ ಬಾ ನೀನು ಅವಳಿಗಿದ್ದ ಫೋಟೋನಾರು ಇದೆಯಾ ತಂದಿದ್ದೀರಾ ಇಲ್ಲ ಸರ್ ಅಲ್ಲ ರೀ ಮನೆ ಕೆಲಸಕ್ಕಿದ್ಲು ಅಂತೀರಾ ಫೋಟೋ ಇರಲ್ವಾ ಫೋಟೋ ಇಲ್ದರ ಹುಡುಗಿನ ಹುಡುಕೋದು ತುಂಬ ಕಷ್ಟ ಆಗುತ್ತೆ ಆ ಹುಡುಗಿಗೆ ಹಿಂದೆ ಮುಂದೆ ಯಾರೂ ಇಲ್ಲ ಸರ್ ಕಷ್ಟದಲ್ಲಿದ್ದೀನಿ ಕೆಲಸ ಬೇಕು ಅಂತ ಕೇಳಿದ್ಲು ನಮಗೂ ಕೆಲಸಕ್ಕೆ ಹುಡುಗಿ ಬೇಕಾಗಿತ್ತು ಸರಿ ಅಂತ ಸೇರಿಸ್ಕೊಂಡ್ವಿ ಫೋಟೋ ಇಲ್ದೇ ಆ ಹುಡುಗಿನ ಹುಡುಕೋದು ಎಷ್ಟು ಕಷ್ಟ ಅಂತ ಗೊತ್ತೇನ್ರಿ ಹೋಗ್ಲಿ ಆ ಹುಡುಗಿಗೆ ಬೆಂಗಳೂರಲ್ಲಿ ಬೇರೆ ಯಾರಾದರೂ ಪರಿಚಯಸ್ತ್ರ ಇದ್ದಾರಾ ಇಲ್ಲ ಸರ್ ನನಗೆ ತಿಳಿದ ಹಾಗೆ ಆ ಹುಡುಗಿಗೆ ಬೆಂಗಳೂರಲ್ಲಿ ಯಾರೂ ಪರಿಚಯಸ್ತ್ರಿಲ್ಲ ಹೇಗಾದರೂ ಮಾಡಿ ನೀವೇ ಸಹಾಯ ಮಾಡಬೇಕು ಆ ಹುಡುಗಿ ಯಾರು ಯಾವ ಊರು ನಿಮ್ಮ ಮನೆಗೆ ಹೇಗೆ ಬಂದ್ಲು ಆ ಹುಡುಗಿ ಹೆಸರು ಚಿನ್ನು ಅಂತೀರಾ ಚಿನ್ನು ಅನ್ನೋದೇ ಆ ಹುಡುಗಿ ನಿಜವಾದ ಹೆಸರ ಚಿನ್ನು ಅನ್ನೋದು ಅವಳ ನಿಜವಾದ ಹೆಸರಲ್ಲ ಇನ್ಸ್ಪೆಕ್ಟ್ರೆ ಅವಳ ನಿಜವಾದ ಹೆಸರು ಲಕ್ಷ್ಮಿ ಅಂತ ಅವಳ ಊರಲ್ಲಿ ಎಲ್ಲರೂ ಅವಳನ್ನ ಲಚ್ಚಿ ಅಂತ ಕರೀತಾ ಇದ್ರು ಅಂದ್ರೆ ನಿಮಗೆ ಅವಳು ಯಾರು ಯಾವ ಊರು ಅಂತ ಗೊತ್ತಾ ಗೊತ್ತು ಸರ್ ಮಂಡ್ಯ ಜಿಲ್ಲೆ ದೊಡ್ಡರಸಿನಕೆರೆ ಇದೇನ್ರಿ ಇವ್ರು ಕೇಳಿದ್ರೆ ಏನು ಗೊತ್ತಿಲ್ಲ ಅಂತಾರೆ ನೀವು ನೋಡಿದ್ರೆ ಅಡ್ರೆಸ್ ಎಲ್ಲ ಹೇಳ್ತಾ ಇದ್ದೀರಾ ಇವರು ಗೊತ್ತಿರ್ಬೋದು ಸರ್ ಆದರೆ ನನಗೆ ಗೊತ್ತಿಲ್ಲ ನೀವು ಅವ್ರು ತಪ್ಪಿಸ್ಕೊಂಡಿದ್ದಾರೆ ಅಂತ ಯಾಕೆ ಹೇಳ್ತೀರಾ ಅವ್ರು ಅವ್ರೂರಿಗೆ ಹೋಗಿರ್ಬೋದಲ್ವಾ ಇಲ್ಲ ಸರ್ ಅವಳು ಅವಳ ಊರಿಗೆ ಹೋಗಿರೋಕ್ಕೆ ಸಾಧ್ಯನೇ ಇಲ್ಲ ಯಾಕಂದರೆ ಅಲ್ಲಿ ಅವಳು ನಿರೀಕ್ಷೆಯಲ್ಲಿ ಇರೋ ಯಾವ ಬಂಧುಗಳು ಇಲ್ಲ ಅವಳು ಬರಲಿ ಅಂತ ಕಾಯ್ತಿರೋ ಯಾವ ನಂಟರೂ ಇಲ್ಲ ಬೇರೆ ಎಲ್ಲಿಗಾದರೂ ಹೋಗಿರ್ಬೋದು ಆದರೆ ಅವಳ ಊರಿಗೆ ಅವಳು ಹೋಗಿರೋಕ್ಕೆ ಸಾಧ್ಯನೇ ಇಲ್ಲ ನೀವು ಆ ಹುಡುಗಿ ಬಗ್ಗೆ ಇಷ್ಟೆಲ್ಲ ಹೇಳ್ತಾ ಇದ್ದೀರಲ್ಲ ಅವ್ರು ನಿಮ್ಗೇನಾಗಬೇಕು ಏನಿಲ್ಲ ಸರ್ ನಮ್ಮ ಮನೇಲಿ ಕೆಲಸ ಮಾಡ್ತಿದ್ದ ಹುಡುಗಿ ಅಲ್ವಾ ಕೆಲಸಕ್ಕೆ ಸೇರಿಸ್ಕೊಳ್ಳೋಕ್ಕಿಂತ ಮುಂಚೆ ಹಿಂದೆ ಮುಂದೆ ವಿಚಾರಿಸೋದು ಒಳ್ಳೇದಲ್ವಾ ಜಗಳ ಆಗಲಿಲ್ಲ ಬೈಲಿಲ್ಲ ಹೊಡಿಲಿಲ್ಲ ಅಂತ ಹೇಳ್ತಾ ಇದ್ದೀರಾ ಎಲ್ಲ ಚೆನ್ನಾಗಿದ್ಮೇಲೆ ಯಾವ ಹುಡುಗಿ ತಾನೇ ಮನೆ ಬಿಟ್ಟು ಹೋಗ್ತಾಳೆ ಅದೇ ಸರ್ ನಮ್ಗೆ ಯಾರಿಗೂ ಅರ್ಥ ಆಗ್ತಿಲ್ಲ ಹೇಳದೆ ಕೇಳದೆ ಮನೆ ಬಿಟ್ಟು ಹೋಗ್ಬೇಕು ಅಂದರೆ ಏನಾದರೂ ಒಂದು ಕಾರಣ ಇರಬೇಕಲ್ವಾ ಹೋಗ್ಲಿ ಫೋಟೋನಾದರೂ ಇದೆಯಾ ಅಂದರೆ ಅದೂ ಇಲ್ಲ ಅಂತೀರಾ ಸರಿ ಹುಡುಕೋ ವ್ಯವಸ್ಥೆ ಮಾಡ್ತೀನಿ ದಯವಿಟ್ಟು ಹೇಗಾದರೂ ಮಾಡಿ ನಮ್ಮ ಹುಡುಗಿ ನೋಡ್ಕೊಡಿ ಸರ್ ನಿಮ್ಮ ಉಪಕಾರನೇ ಈ ಜನ್ಮದಲ್ಲಿ ಮರೆಯಲ್ಲ ನಿಮ್ಗೊಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ಇನ್ಸ್ಪೆಕ್ಟ್ರೆ ಮನೆ ಬಿಟ್ಟು ಹೋಗಿರೋ ಹುಡುಗಿನ ನಮ್ಮನೆ ಕೆಲಸದವಳು ಅಂತ ಅನ್ಕೋಬೇಡಿ ನಮ್ಮನೆ ಸೊಸೆ ಅಂತಾನೆ ಅನ್ಕೊಳ್ಳಿ ಯಾಕಂದ್ರೆ ನಮ್ಮನೇಲಿ ಯಾರು ಅವಳನ್ನ ಕೆಲಸದವಳ ತರ ಟ್ರೀಟ್ ಮಾಡಿಲ್ಲ ಇದೆಲ್ಲ ಹೇಗಾಯ್ತು ಯಾಕಾಯ್ತು ನನಗಂತೂ ಒಂದು ಅರ್ಥ ಆಗ್ತಿಲ್ಲ ನಾವೆಲ್ಲರೂ ಮದುವೆ ಸಂಭ್ರಮದಲ್ಲಿದ್ವಿ ಬರೋಷ್ಟರಲ್ಲಿ ಆ ಹುಡುಗಿ ಮನೆ ಬಿಟ್ಟು ಹೋಗಿದ್ದಾಳೆ ದಯವಿಟ್ಟು ಹೇಗಾದರೂ ಮಾಡಿ ಹುಡ್ಕೊಡಿ ಅವಳನ್ನ Thank you.
चंदन के चिन्नने लच्ची अंत यू हेग गु चंदन के चिन्नने लच्ची अंत गोतादेलू नाऊनू है लच्ची मद्वे आद विषय है लच्ची अवन मनल कण्दे इवे लच्ची इवे नान मद्वे अंत या चंदन निज गु या प्रश्न कानिष्ट दिन आड़त नाटक गोता इन आड़दे वे वो नम सतने राम आमे द्रोह मे नमद्रे नमुग द्रोह मे स्ने अंदर नम हर मुझिट्रे नमे हिंस आगतलो राम निज हेल्बे यारू नंबदे तपु कण मुख मुझकू कद्दू मुझे ओडाडक मनल ऐन प्रयोजन राम वे सूर्य कड़गिकू अद दिन अंत कद्दू मुझिक नीनेनु मुच्चिडक आगल कण सूर्यन मुंदे मोड़ एष्टोत्तु इरक साध्य सत्य अन्नो गाळि सुळ्ळु अन्नो मोड़न तूर्कोंडु होगे होगुत्ते अदु क्षण मात्रदल्लि कोनेगे उळियोदु सत्य साक्षि सूर्य मात्र ननगे लच्ची बग्गे गोत्तु अंत निनगे गोत्तिरलिल्ल अल्वा ओ सारी ನಿನಗೆ ಲಚ್ಚಿ ಯಾರು ಅಂತನೂ ಗೊತ್ತಿಲ್ಲ ಅನ್ಸುತ್ತೆ ನಾನು ಇಂಟ್ರೊಡ್ಯೂಸ್ ಮಾಡ್ಕೊಳ್ತೀನಿ ಲಚ್ಚಿ ಅಂದ್ರೆ ಅದೇ ಆ ನಿನ್ನ ತಂಗಿ ಚಿನ್ನು ಅವಳೆ ಈ ಗೊತ್ತಾಯ್ತಾ ಈಗ ನಿನಗೆ ಎಷ್ಟು ಕಷ್ಟ ಆಗ್ತಿದೆಯೋ ಚಿನ್ನುನೇ ಲಚ್ಚಿ ಅಂತ ನನಗೆ ಗೊತ್ತಾದಾಗ್ಲೂ ನನಗೂ ಅಷ್ಟೇ ಕಷ್ಟ ಆಗಿತ್ತು ಎಲ್ಲ ಸತ್ಯ ಗೊತ್ತಿದ್ದು ಸಹದೇವ್ ಅಂತರ ಯಾಕೆ ಸುಮ್ಮನಿದ್ದೆ ರಾಮು ಹಾ ನನ್ನ ಸ್ನೇಹಿತನಾಗಿ ನನಗೆ ದ್ರೋಹ ಮಾಡಿದ ಪ್ರಪಂಚದಲ್ಲಿ ಯಾರು ನನಗೆ ದ್ರೋಹ ಮಾಡಿದ್ರು ನನ್ನ ರಾಮ ನನಗೆ ದ್ರೋಹ ಮಾಡಲ್ಲ ಅಂತ ಅನ್ಕೊಂಡಿದ್ದೆ ಆದ್ರೆ ನೀನು ನನಗೆ ಎಂತ ದ್ರೋಹ ಮಾಡ್ಬಿಟ್ಟೆ ರಾಮ ನಾನು ನಿನ್ನನ್ನೇ ಕೇಳ್ತಿರೋದು ರಾಮ ಎಲ್ಲ ಗೊತ್ತಿದ್ದು ಯಾಕೆ ಸುಮ್ಮನಿದ್ದೆ ಒಬ್ಬ ಒಳ್ಳೆ ಗೆಳೆಯ ಅಂತ ನಾನು ನಿನ್ನನ್ನ ನಂಬಿಕೊಂಡಿದ್ದೆ ಒಬ್ಬ ಗೆಳೆಯಂಗೆ ಇನ್ನೊಬ್ಬ ಗೆಳೆಯ ಇದಕ್ಕಿಂತ ದ್ರೋಹ ಮಾಡಕಾಗುತ್ತಾ ಹೇಳು ರಾಮ್ ಚಿನ್ನುನೇ ಲಚ್ಚಿ ಅಂತ ಗೊತ್ತಿದ್ರು ಯಾಕೆ ಸುಮ್ಮನಿದ್ದೆ ಹಾ ನಿನ್ನನ್ನೇ ಕೇಳ್ತಾ ಇರೋದು ಚಿನ್ನುನೇ ಲಚ್ಚಿ ಅಂತ ಗೊತ್ತಿದ್ರು ಯಾಕೆ ಹೇಳಲಿಲ್ಲ ಈ ಪ್ರಶ್ನೆ ನಾನು ನಿನ್ನ ಗೆಳೆಯನೇ ಕೇಳ್ತಾ ಇದೀಯಾ ಅಥವಾ ಮನೆ ಕೆಲಸದವನು ಕೇಳ್ತಾ ಇದೀಯಾ ಇನ್ನೊಂದು ಸಾರಿ ಈ ರೀತಿ ಮಾತಾಡಿದ್ರೆ ಈ ರೀತಿ ಪ್ರಶ್ನೆ ಕೇಳಿದ್ರೆ ಜಾಸ್ತಿ ಎದೆ ಒದ್ಬಿಡ್ತೀನಿ ಇಡಿಯಟ್ ನೀನು ಸ್ನೇಹಿತನ ಕಾರಣಕ್ಕೆ ಕೇಳ್ತಿರತ್ ಕಣ ಹೇಳ ಯಾಕೋ ಹೇಳಲಿಲ್ಲ ಹೇಳಿದ್ರೆ ಏನೋ ಮಾಡ್ತಾ ಇದ್ದೆ ಏನೋ ಮಾಡ್ತಾ ಇದ್ದೆ ಶ್ರುತಿ ಅಕ್ಕನ ಬಿಟ್ಬಿಟ್ಟು ಚಿನ್ನುನ ಇವಳೇ ನನ್ನ ಹೆಂಡತಿ ಅಂತ ಎಲ್ಲರ ಮುಂದೆ ಒಪ್ಪಿಬಿಡ್ತಿದ್ದ ಇಷ್ಟು ದಿನ ನಾನು ಚಿನ್ನು ಅನುಭವಿಸಿದ ನೋವು ಸಂಕಟ ನಿನಗೆ ಅರ್ಥ ಆಗುತ್ತಾ ಲಚ್ಚಿ ಈ ಮನೆಯಲ್ಲೇ ಇದ್ದಾಳೆ ಅಂತ ನಿನಗೆ ಏನಾದರೂ ಗೊತ್ತಾಗಿದೆ ಅಂತ ಅವಳು ಗೊತ್ತಾಗಿದ್ರೆ ಅವಳು ನಿನ್ನ ಮನೆಯಲ್ಲಿ ಒಂದು ನಿಮಿಷನೂ ಇರ್ತಿರಲಿಲ್ಲ ಚಂದನ್ ಚಿನ್ನು ನನ್ನ ಹತ್ರ ಭಾಷೆ ತಗೊಂಡಿದ್ಲು ಯಾವುದೇ ಕಾರಣಕ್ಕೂ ನಾನು ಈ ಮನೆಯಲ್ಲಿರೋ ವಿಷಯ ಅವರಿಗೆ ಗೊತ್ತಾಗಬಾರದು ಅಂತ ಚಂದು ನಾನು ಹಿಂದೆ ಮುಂದೆ ನೋಡದೆ ಅವಳಿಗೆ ಮಾತು ಕೊಟ್ಬಿಟ್ಟೆ ಕೊಟ್ಟ ಮಾತನ್ನ ಉಳಿಸ್ಕೋಬೇಕಲ್ಲ ಚಂದು ಈಗಲಾದರೂ ನಿನಗೆ ಅರ್ಥ ಆಗಿರಬೇಕಲ್ವಾ ನಾನು ಇದನ್ನೆಲ್ಲ ಇಷ್ಟು ದಿನ ನಿನ್ನ ಹತ್ರ ಯಾಕೆ ಹೇಳಲಿಲ್ಲ ಅಂತ ಆದರೆ ಚಂದು
ನಿನಗೆ ಅನಿಸಿರಬಹುದು. ಚಿನ್ನು ನಾನು ಒಂದೇ ಮನೆಯಲ್ಲೇ ಇದ್ದರು ಅವಳು ನನ್ನ ಮುಂದೆ ಯಾಕೆ ಬರಲಿಲ್ಲ ಅಂತ. ನೀವಿಬ್ಬರು ಒಬ್ಬರನ್ನೊಬ್ಬರು ನೋಡದೇ ಇರೋ ಹಾಗೆ, ಭೇಟಿ ಮಾಡದೇ ಇರೋ ಹಾಗೆ ಆಟ ಆಡಿದ್ದೆ ನಾನು. ಸರಿ ಚಂದು, ಚಿನ್ನುನೇ ಲಚ್ಚಿ ಅಂತ ನಿನಗೆ ಯಾವಾಗ ಗೊತ್ತಾಯ್ತು? ಹೇಗೆ ಗೊತ್ತಾಯ್ತು? ಎರಡು ಮೂರು ದಿನದ ಹಿಂದೆ ಅವಳೇ ಚಿನ್ನು ಅಂತ ಗೊತ್ತಾದ್ಮೇಲೆ ನೀನು ನನಗೆ ಹೇಳ್ಬಿಟ್ಟಿದ್ರೆ ಇದ್ಯಾವ ಸಮಸ್ಯೆನೂ ಇರ್ತಿರ್ಲಿಲ್ಲ ರಾಮ್. ನಾನು ಸಿದ್ದು ಮದುವೆ ಮುಗಿಲಿ ಯಾವ ಗೊಂದಲಗಳು ಇಲ್ಲದೆ ಇರಬೇಕಾದ್ರೆ ಕೂತ್ ಮಾತಾಡೋಣ ಅಂದ್ಕೊಂಡಿದ್ದೆ. ಆ ಸಿದ್ದು ಅವನು ಬೇರೆ, ಅವಳನ್ನು ಪ್ರೀತಿಸ್ತಾ ಇದ್ದ. ಈ ಮದುವೆ ಮಧ್ಯೆ ಯಾವ ರಗಳೇನು ಬೇಡ ಅಂತ ನಾನೇ ಸುಮ್ಮನೆ ಇದ್ದೆ. ಅದೇ ನಾನು ಮಾಡಿದ ದೊಡ್ಡ ಅಪರಾಧ ಅನ್ಸುತ್ತೆ. ಅದೇನೇ ಆದರೂ ಅದರಲ್ಲಿ ನಂದು ದೊಡ್ಡ ತಪ್ಪಿದೆ. ದಯವಿಟ್ಟು ನನ್ನ ಕ್ಷಮಿಸ್ಬಿಡು. ನಿನಗೆ ಗೊತ್ತಿತ್ತು ರಾಮ್, ನಿನಗೆಲ್ಲಾನು ಗೊತ್ತಿತ್ತು. ಈಗಲಾದರೂ ನಿಜ ಹೇಳು, ಲಚ್ಚಿ ಎಲ್ಲ ಹೋಗಿದ್ದಾಳೆ? ಇಲ್ಲ ಚಂದು, ನಾನು ನಂಬಿರೋ ದೇವ್ರ ಮೇಲಣೆ, ನನ್ನ ನಿನ್ನ ಸ್ನೇಹದ ಮೇಲಣೆ. ಚಿನ್ನು ಎಲ್ಲೋಗಿದ್ದಾಳೆ ಅಂತ ನನಗೆ ಗೊತ್ತಿಲ್ಲಪ್ಪ.